ಮತ್ತೆ ಪಾರ್ಕಿನ್ಸನ್ಸ್ ಅಂತ ಇರ್ಬೋದು, ಪಾರ್ಕಿನ್ಸನ್ಸ್ ಅಂದ ಅವ್ರಿಗೆ ನೋಡ್ಕೊಳ್ಳೋದಷ್ಟೇ, ಕೇರ್ ಅಷ್ಟೇ ಮಾತ್ರ ಕೊಡ್ಬೋದು. ಇನ್ನು ಕೋಮದಲ್ಲಿ ಇರ್ತಾರೆ ಅವ್ರಿಗೆ, ಒಳ್ಳೊಳ್ಳೆ ಹಾಸ್ಪಿಟಲ್ಗಳಲ್ಲೇ ಅಡ್ಮಿಟ್ ಆಗಿರ್ತಾರೆ ಅವ್ರಿಗೆ, ಕೋಮದಲ್ಲಿ ಹೋಗಿರ್ತಾರೆ. ಕೋಮದಲ್ಲಿ ಇರೋಂಥವ್ರಿಗೆ ಇವರು ಇರೋಷ್ಟು ದಿನ ಮಾತ್ರ ನೋಡ್ಕೋಬಹುದು ಅಂತ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಮನೆ ಕರ್ಕೊಂಡೋಗಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿದ್ರು ಸಹ ಜೀವನ ಮಾಡೋದಷ್ಟು ಕಷ್ಟ ಅಂತ ಆಗೋಗಿರುತ್ತೆ. ಅಂಥವ್ರು ಮನೆ ಕರ್ಕೊಂಡೋಗಿ ಇಟ್ಟರೂ ಅವ್ರಿಗೆ ಯಾವುದೇ ಥರ ಸ್ಪೆಷಲಿಟೀಸ್ಗಳು ಇರೋದಿಲ್ಲ. ಇಂಥ ಕೇರ್ ಸೆಂಟ್ರಲ್ಲಿ ಕರ್ಕೊಂಡ್ಬಂದು ಬಿಡ್ಬೋದು. ನಮ್ಮ ಕೆಎನ್ಸಿ ಆರೋಗ್ಯಧಾಮ ಕೇರ್ ಸೆಂಟ್ರಲ್ಲಿ ಕರ್ಕೊಂಡ್ಬಂದು ಬಿಟ್ಟರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ತಾ ಇರ್ತೀವಿ. ಅವ್ರಿಗೆ ಆಕ್ಸಿಜನ್ ಬೇಕಾಗಿರ್ಬೋದು, ಸೆಕ್ಷನಿಂಗ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಥರ ಸಮಸ್ಯೆಗಳಿದ್ರು ನಾವು ಇಲ್ಲಿ ನೋಡ್ಕೊಳ್ತೀವಿ. ಇನ್ನು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ, ಒಂದು 45 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಯಾವುದೇ ಥರ ಇದ್ದಿದ್ರು ಅಂಥವ್ರನ್ನ ಸಹ ಇಲ್ಲಿ ಇಟ್ಕೊಂಡು ನೋಡಿಕೊಂಡು ಕೆಲವರು ಹುಷಾರಾಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ. ಹುಷಾರಾದಂಥವ್ರನ್ನ ಮನೆ ಕರ್ಕೊಂಡು ಹೋಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ. ಅವ್ರನ್ನ ಇಲ್ಲೇ ಬಿಟ್ಟು ಇಲ್ಲೇ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರನ್ನ ಸಹ ನಾವು ನೋಡ್ಕೊಳ್ತೀವಿ. ಆ ಥರದವರು ಹುಷಾರಾಗಿ ಹೋದವರು ಸಾವಿರಾರು ಜನ ಇದ್ದಾರೆ. ಹುಷಾರಾಗದಿದ್ದರ 75% ಹುಷಾರಾಗಿ ಹೋಗಿರೋರು ಇದ್ದಾರೆ. ಇನ್ನು 25% ಹುಷಾರಾಗದೇ ಇರೋರು ಅಂತ ಇರ್ತಾರೆ. ಕೆಲವೊಂದು ವಯಸ್ಸಾದವರು ಅಷ್ಟೇ, 50 ವರ್ಷ, 60 ವರ್ಷ, 70 ವರ್ಷ, ಇಂಥವ್ರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋದ್ರೂ ಅವ್ರ ಮನೆಗೆ ಹೋಗೋಕೆ ಗೊತ್ತಾಗೋದಿಲ್ಲ, ಇದು ನಮ್ಮ ಮನೆ, ಇದು ನಾನು ಮನೆ ಒಳಗೆ ಹೋಗ್ಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಗೇಟಿಂದ ಹೊರಗಡೆ ಹೋಗ್ಬಿಟ್ರೆ ಇದು ನಮ್ಮ ಮನೆ ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಅಂಥವ್ರನ್ನ ಸಹ ಇಲ್ಲಿ ಕರ್ಕೊಂಡ್ಬಂದು ಬಿಡ್ಬೋದು. ಅಂಥವ್ರನ್ನ ನೋಡ್ಕೊಳ್ಳೋದಕ್ಕೂ ಸಹ ನಮ್ಮಲ್ಲಿ ಅವರಿಗೆ ಬೇಕಾದಂಥ ಫೆಸಿಲಿಟೀಸ್ ನಾವು ಇಲ್ಲಿ ಇಟ್ಟಿದ್ದೀವಿ. ಅವರಿಗೆ ದಿನಚರಿಗಳಂದ್ರೆ ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸ್ನಾನ ಮಾಡಿಸೋದು, ಸ್ನಾನ ಆದಮೇಲೆ 6:30 ಕಾಫಿ ಮತ್ತು ಹಾಲು ಬರುತ್ತೆ, 8 ಗಂಟೆಗೆ ತಿಂಡಿ ಬರುತ್ತೆ, 10:30 ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಕೊಡ್ತೀವಿ ಅವ್ರಿಗೆ, 1 ಗಂಟೆಗೆ ಊಟ ಕೊಡ್ತೀವಿ, 4:30 ಟೀ ಮತ್ತು ಹಾಲು ಬರುತ್ತೆ, ರಾತ್ರಿ 8 ಗಂಟೆಗೆ ಚಪಾತಿ ಪಲ್ಯ ಮತ್ತು ಅನ್ನ ರಸಂ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿಗಳಾಗಿರ್ಬೋದು, ಟೈಮಿಗೆ BP ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಮೆಡಿಸನ್ ಕೊಡೋದಾಗಿರ್ಬೋದು, ಅದಕ್ಕೆ ಎಲ್ಲ ಕೊಡೋದಕ್ಕೂ ಸಹ ನಾವು 24 ಅವರ್ಸ್ ಸ್ಟಾಫ್
ಬಟ್ಟೆಗಳನ್ನ ಇಟ್ಟಿದ್ದೀವಿ, ಅವ್ರಿಗೆ ಸ್ನಾನ ಮಾಡಿಸೋದಾಗ್ಲಿ, ಅವ್ರಿಗೆ ವಾಕ್ ಮಾಡೋದಾಗ್ಲಿ, ಹಾಸ್ಗೆದ್ದು ಮಲಗಿರ್ತಾರೆ ಅವ್ರಿಗೆ ತರ್ಪಿಗಳು ಬೇಕಾಗುತ್ತೆ, ಅದಕ್ಕೆ ಫಿಸಿಯೋಥೆರಪಿಸ್ಟ್ ಅಂತ ಹೇಳಿ ಎರಡು ಜನ ಡಾಕ್ಟರ್ಸ್ ಫಿಸಿಯೋಥೆರಪಿಸ್ಟ್ ಸಹ ಇದ್ದಾರೆ. ಕೆಲವರು ಬೆಡ್ರಿಡನ್ ಆಗಿ ಬಂದಿರ್ತಾರೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಅವ್ರಿಗೆ ಕೆಲವೊಂದು ಟೈಮಲ್ಲಿ ಮಲಗೋಕ್ಕೆ ಆಗೋದಿಲ್ಲ, ಮಲಗಿ ಮಲಗಿ ಬೆಡ್ಸೋರ ಅಂತ ಆಗಿರುತ್ತೆ. ಅಂಥವರು ಸಹ ಬಂದು ಎರಡು ತಿಂಗಳು ಮೂರು ತಿಂಗಳು ಗುಣ ಮಾಡಿಕೊಂಡು ಹೋಗೋರು ಇದ್ದಾರೆ, ಹೋಗ್ದಲ್ಲೇ ಇರೋರು ಇದ್ದಾರೆ. ಮಲ್ಕೊಂಡೇ ಇದ್ದಂಥವ್ರು ಕೂತ್ಕೊಂಡು ನಡೆದಾಡಿ ತಿಂಗಳ ಅನ್ನೋಷ್ಟರೊಳಗೇ ಅವರು ನಡ್ಕೊಂಡು ಕೂತ್ಕೊಂಡು ನಡೆಯೋ ಒಂದು ಸ್ಟೇಜಲ್ಲಿ ಬರ್ತಾರೆ. ಅವರು ಖುಷಿಯ ಕೆಲವರು ಖುಷಿ ಪಟ್ಟು ಮನೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಯಥಾಸ್ಥಿತಿ ಹೋದಾಗ ಮತ್ತೆ ಕರ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ಯಾವುದೇ ಥರ ಕೇಸಸ್ ಇರ್ಬೋದು, ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ಕೆಎನ್ಸಿ ಆರೋಗ್ಯದ ಮಧ್ಯದಲ್ಲಿ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಅವ್ರಿಗೋಸ್ಕರನೇ ನೋಡ್ಕೊಳ್ಳೋದಕ್ಕೆ ಅಂತಾನೆ ನಾವು ಎಲ್ಲ ಥರ ಫೆಸಿಲಿಟೀಸನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ನೀವು ಬನ್ನಿ, ಕೆಎನ್ಸಿ ಆರೋಗ್ಯದ ಮಧ್ಯದಲ್ಲಿ ನಮ್ಮ ಕೈಲಾಗಿದ್ದ ಸೇವೆಯನ್ನು ನಾವು ಮಾಡ್ತೀವಿ. ಯಾವುದೇ ಥರ ಕೇಸ್ ಆಗಿರ್ಬೋದು ಕರ್ಕೊಂಡು ಬನ್ನಿ. 2 ವರ್ಷ 3 ವರ್ಷ 5 ವರ್ಷ ಆಗಿರೋಂಥ ಪ್ಯಾರಲೆಟಿಕ್ ಆಗಿ ಮಲಗಿರೋಂಥವ್ರು ಇರ್ಬೋದು, ಮತ್ತೆ ಬೇರೆ ಥರ ಪ್ರಾಬ್ಲಮ್ಸ್ ಇರೋಂಥವ್ರು ಇರ್ಬೋದು, ಬಂದು ಡಾಕ್ಟರ್ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಗುತ್ತೆ. ನಮಸ್ಕಾರ. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ನಾನು ಮೈಸೂರಿನಲ್ಲಿ ವಾಸ ಆಗಿದ್ದು ಬಂದು 3 ವರ್ಷ ಆಯಿತು. ನನ್ನ ಸಮಸ್ಯೆ ಮೈಸೂರಿನಲ್ಲಿದ್ದಾಗ ನನಗೆ ಏನಾಯಿತು ನನಗೆ ಗೊತ್ತಿಲ್ಲ, ಏನೋ ಬಿದ್ದುಬಿಟ್ಟಿದ್ದಂತೆ. ಆಮೇಲೆ ಯಾರೋ ಪಕ್ಕದವ್ರು ನನ್ನ ತಮ್ಮ ಇರೋದು ಬೆಂಗಳೂರಿನಲ್ಲಿ, ಅಲ್ಲಿಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ನರ್ಸಿಂಗ್ ಹೋಮ್ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮೈಕೈ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. 8 ತಿಂಗಳು ಹಾಸಿಗೆ ಮಲಗಿದೆ. ಆಮೇಲೆ ಫಿಸಿಯೋಥೆರಪಿ ಎಲ್ಲ ಕೊಡಿಸಿದ್ರು. ಇವಾಗ ನಾನು ನಾರ್ಮಲ್ ಆಗಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ. ಈಗೇನು ಅಂತ ಪ್ರಾಬ್ಲಮ್ ಇಲ್ಲ. 8 ತಿಂಗಳು ತುಂಬ ಕಷ್ಟಪಟ್ಟೆ, ಆ ಥರ ಮಲಗಿದೆ. ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಡಾಕ್ಟ್ರು ಹೇಳಿದ ಪ್ರಕಾರ ನಡೀತೀನಿ, ಎಕ್ಸಸೈಸ್ ಮಾಡ್ಕೊತೀನಿ. ಬೆಳಗ್ಗೆ 6 ಗಂಟೆ ಕಾಫಿ ಕೊಡ್ತಾರೆ, ಹಾಲು ಕುಡಿಯೋರಿಗೆ ಹಾಲು ಕೊಡ್ತಾರೆ, 8 ಗಂಟೆಗೆ ಸರಿಯಾಗಿ ತಿಂಡಿ ಕೊಡ್ತಾರೆ, ಆಮೇಲೆ 10 ಗಂಟೆಗೆ ಗಂಜಿ ಕೊಡ್ತಾರೆ, 1 ಗಂಟೆ ಸರಿಯಾಗಿ ಊಟ, 4 ಗಂಟೆ ಕಾಫಿ, ಹಾಲು ಕುಡಿಯೋರಿಗೆ ಹಾಲು, ರಾತ್ರಿ 8 ಗಂಟೆಗೆ ಬಿಸಿ ಬಿಸಿಯಾಗಿ ಊಟ ಕೊಡ್ತಾರೆ. ನನಗಿಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿ ಹಿಡಿಸಿದೆ. ಈ ಮೇಡಮ್ ಅವರು ನನಗೆ ಸಾಕು ತಾಯಿಯಾಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ವಿಷಯದಲ್ಲಿ.
ನನ್ನ ಹೆಸರು ರಶ್ಮಿತಾ ಅಂತ. ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿ ಗಣಪತಿ ಟೆಂಪಲ್ ಇದೆ ಇಲ್ಲಿ, ಅಲ್ಲಿ ಪೂಜೆ ಮಾಡಿ ಪೇಷಂಟಿಗೆ 6:30ಗೆ ಕಾಫಿ ಮತ್ತು ಹಾಲು ರೆಡಿ ಮಾಡಿ, ಅವರು ಕಾಫಿ ತಗೊಂಡೋರು ಕಾಫಿ ತಗೊಂಡೋಗ್ತಾರೆ, ಹಾಲು ತಗೊಂಡೋರು ಹಾಲು ತಗೊಂಡೋಗ್ತಾರೆ. ಮತ್ತೆ 8 ಗಂಟೆಗೆ ರೆಡಿ ಫುಡ್ ಮಾಡಿ ಬ್ರೇಕ್ಫಾಸ್ಟ್, ಆಮೇಲೆ 9 ಗಂಟೆಗೆ ನರ್ಸ್ಗಳಿಗೆಲ್ಲ ತಿಂಡಿ ಕೊಟ್ಟು ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರು ಪಲ್ಯ ಮಜ್ಜಿಗೆ ಎಲ್ಲ ಇರುತ್ತೆ. ಚಪಾತಿ ರೆಡಿ ಮಾಡ್ತೀವಿ, ಬಿಸಿ ಬಿಸಿ ಕೊಡ್ತೀವಿ. ನನ್ನ ದಿನಚರಿ ಆಹಾರ ಪದ್ಧತಿ ನೀವು ತಿಳಿದುಕೊಳ್ಳೋದಾದರೆ, ಬೆಳಿಗ್ಗೆ 6:30ಕ್ಕೆ ಕಾಫಿ ಟೀ ಹಾಲು ತಯಾರಾಗಿರುತ್ತೆ. 8 ಗಂಟೆಗೆ ಬೆಳಗ್ಗಿನ ಉಪಹಾರ, 7 ದಿನಕ್ಕೆ 7 ತರದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆದ ನಂತರ ಮಾತ್ರೆ ಔಷಧಿ ಕೊಡೋದು. ರಕ್ತದೊತ್ತಡ ಪರೀಕ್ಷೆಯನ್ನ ಮಾಡಿ ಅದನ್ನ